ಯಾರಿಗೆ ಮನಸ್ಸಿನ ಏಕಾಗ್ರತೆ ಇದೆ, ಯಾರು ಇಂದ್ರಿಯ ನಿಗ್ರಹವನ್ನು ಮಾಡಿದ್ದಾನೆ, ಅದರಿಂದಾಗಿ ಬಯಕೆಗಳು ಅವನಿಗೆ ಯಾವುದೂ ಬರ್ತಾ ಇಲ್ಲ, ಅಂಥವನ ಮನಸ್ಸು ಯಾವಾಗಲೂ ಭಗವಂತನಲ್ಲಿಯೇ ಇರುತ್ತೆ. ವಿಹಿತ ಕರ್ಮಾನುಷ್ಠಾನ ರೂಪವಾದ ಕರ್ಮಯೋಗ, ನಾನು ಮಾಡುವ ಈ ಕರ್ಮ ಒಳಗಿದ್ದು ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಆ ಪರಮಾತ್ಮನೇ ನನಗೆ ಸ್ವಾಮಿ ಎನ್ನುವಂತಹ ಎಚ್ಚರಿಕೆಯ ಮೂಲಕ ಸರ್ವಭೂತಾತ್ಮ ಭೂತಾತ್ಮ ಎಲ್ಲ ಪ್ರಾಣಿಗಳ ಒಳಗೆ ಇರುವವನೇ ನನ್ನ ಒಳಗೂ ಇದ್ದು ಈ ಎಲ್ಲ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ನಾವೆಲ್ಲ ಸಾಮಾನ್ಯವಾಗಿ ಎಲ್ಲ ಕರ್ಮ ಆದಮೇಲೆ ನಾಹಂಕರ್ತ ಹರಿಕರ್ತ ಅಂತ ಅಂತೇವೆ. ಎಲ್ಲ ಮುಗಿದ ಮೇಲೆ ನಾಹಂಕರ್ತ ಹರಿಕರ್ತ ಕೈ ಮುಗಿತೀವಿ. ಆದರೆ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ. ಆಗಾಗಲೇ ನೀವು ಕೈಯಲ್ಲಿ ಒಂದಳ ಹೂ ಹಿಡಿದು ದೇವರಿಗೆ ಹಾಕುವಾಗ ನಿಮಗೆ ಎಚ್ಚರಿಕೆ ಇರಬೇಕು, ಈ ಕೈ ಇದು ನಂದಲ್ಲ, ನನ್ನ ಕೈ ಒಳಗೆ ನಿನ್ನ ಕೈ ಇರೋದ್ರಿಂದಲೇ ನಿನ್ನ ಅರ್ಚನೆಯನ್ನು ನೀನು ಮಾಡಿಸ್ಕೊಳ್ತಾ ಇದ್ದೀಯಾ, ನಾನೇನು ಮಾಡಲಿಕ್ಕೆ ಸಾಧ್ಯ? ಕ್ಷಣ ಕ್ಷಣಕ್ಕೆ ಪ್ರತಿ ಕ್ಷಣದಲ್ಲಿ ನಡೆಯುವ ಎಲ್ಲ ಘಟನೆಗಳು ಅವನಿಂದ ಆಗ್ತಾ ಇದೆ ಅಂತ ಅನುಭವ ಕಾಲದಲ್ಲಿಯೇ ನಮಗೆ ಭಗವಂತನ ಎಚ್ಚರಿಕೆ ಬೇಕಂತೆ. ಎಲ್ಲ ಪ್ರಾಣಿಗಳ ಒಳಗಿದ್ದು ಯಾರು ಜಗಚ್ಚೇಷ್ಟಾ ಪ್ರವರ್ತಕನಾಗಿದ್ದಾನೋ ಅವನೇ ನನ್ನೊಳಗೆ ನಿಂತು ಪರಿಪರಿಯ ಕೆಲಸವನ್ನು ಆ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಸರ್ವಭೂತಾತ್ಮ ಭೂತಾತ್ಮ ಅಂತರ್ಯಾಮಿಯಾಗಿ ಆ ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆಯಾದಿ ಯಾರಿಗಿದೆ, ಕುರುವನ್ನಪಿ, ಅವನು ಮಾಡಿದರೂ ಅದರಿಂದ ಉಂಟಾಗುವ ಪಾಪಗಳ ಲೇಪ ಆಗೋಲ್ಲ. ನೋಡಿ, ನಮ್ಮ ಸಂಸಾರದಲ್ಲಿ ತುಂಬ ತಾಪ, ತಾಪಕ್ಕೆ ಕಾರಣ ಕರ್ಮದಲ್ಲಿ ಉಂಟಾದ ಲೋಪ, ಲೋಪದಿಂದ ಬಂದದ್ದೇ ಪಾಪ, ಪಾಪದಿಂದ ಉಂಟಾಗೋದೇ ಸಂಸಾರದ ತಾಪ. ಕರ್ಮದ ಲೋಪ, ಲೋಪದಿಂದ ಪಾಪ, ಪಾಪದಿಂದ ತಾಪ. ಇದು ಹೋಗಬೇಕಂತಾದರೆ ಕೃಷ್ಣನ ಗೋಪರೂಪ ಸದಾ ಚಿಂತನೆ ಮಾಡಬೇಕಂತೆ. ದಾಸರಂತಾರೆ, ಪಾಪ ಪೋಪ ಗೋಪರೂಪ ಬಂದ ನೋಡೆ, ಹೃದಯದ ಒಳಗೆ ಆ ಭಗವಂತನ ಎಚ್ಚರಿಕೆ ನಿಮಗೆ ಬಂತು ಅಂತಾದರೆ ನೀವು ಮಾಡುವ ಕರ್ಮಗಳ ಒಳಗಿನ ಲೋಪವನ್ನು ಭಗವಂತ ಎಣಿಸೋಲ್ಲ. ಹೀಗಾಗಿ ಕರ್ಮ ಲೋಪದಿಂದ ಉಂಟಾದ ಪಾಪಗಳ ಲೇಪ ನಿಮಗಾಗದ ಹಾಗೆ ಭಗವಂತ ನೋಡಿಕೊಳ್ತಾನೆ. ದೇವರ ಎಚ್ಚರಿಕೆಯೊಂದಿಗೆ ಕರ್ಮ ಮಾಡಿ, ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ, ನಮ್ಗೆ ಯಾರಿಗೂ ಕೂಡ ಯಾವುದೇ ಕರ್ಮವನ್ನು ಭಗವಂತ ಮೆಚ್ಚುವಂತೆ ಮಾಡುವ ಯೋಗ್ಯತೆ ನಮಗಿಲ್ಲ. ನಮಗೆ ಯಾವುದೇ ಕರ್ಮ ಭಗವಂತ ಪ್ರೀತನಾಗುವಂತೆ ದೇವರು ಮೆಚ್ಚುವಂತೆ ಮಾಡುವ ಯೋಗ್ಯತೆ ನಮಗಿಲ್ಲ. ಹಾಗಾಗಿಯೇ ಎಲ್ಲ ತಪ್ಪುಗಳು ಮಿಸ್ಟೇಕ್ಗಳು ಬಾರಿ ನಡೆಯುತ್ತೆ. ಹಾಗಾಗಬಾರ್ದು, ಅದರಿಂದ ಯಾವ ಪಾಪ ನಮಗೆ ಲೇಪ ಆಗಬಾರ್ದು ಅಂತಾದರೆ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿನ ಲಿಪ್ಯತೆ, ಎಲ್ಲ ಪ್ರಾಣಿಗಳ ಒಳಗಿರುವ ಪರಮಾತ್ಮನೇ ನನ್ನ ಒಳಗಿದ್ದಾನೆ, ನನ್ನ ಎಲ್ಲ ಕರ್ಮಗಳ ನಿಯಾಮಕ ಅವನಾಗಿದ್ದಾನೆ. ತೇನ ವಿನಾ ತೃಣಮಪಿ ನ ಚಲತಿ, ಅವನಿಲ್ಲ ಅಂತಾದರೆ ನನ್ನಿಂದ ಏನೂ ಆಗಲ್ಲ. ಏನಾಗಲ್ಲ? ಕೃಷ್ಣ ಹೇಳ್ತಾನೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇ ತತ್ತತ್ವವಿತು. ತತ್ವ ಅಂದರೆ ಭಗವಂತ, ತತ್ವವಿತು ಅಂದರೆ ಭಗವಂತನನ್ನು ಬಲ್ಲವ. ಅವನು ಏನಂತ ತಿಳ್ಕೊಳ್ತಾನೆ, ನೈವ ಕಿಂಚಿತ್ ಕರೋಮಿ, ನಾನು ಕಿಂಚಿತ್ತನ್ನು ಸ್ವಲ್ಪವನ್ನು, ಇದರರ್ಥ ನಮಗೆ ಯಾವುದೇ ಕರ್ಮದ ಒಳಗೆ ಕಿಂಚಿತ್ತು ಸ್ವಾತಂತ್ರ್ಯ ಅನ್ನೋದು ಇಲ್ಲ. ಕೆಲವರು ಹೀಗಂತಾರೆ, ಎಲ್ಲ ದೇವರು ದೇವರು ಅಂದರೆ ಹೇಗಾಗತ್ತೆ ಆಚಾರ್ಯ, ನಾವು ಮಾಡೋದು ಮಾಡಬೇಕು, ಇನ್ನು ಮಿಕ್ಕಿದ್ದು ದೇವರು ಕೊಟ್ಟರು, ಕೊಟ್ಟ ಬಿಟ್ಟರೆ ಬಿಟ್ಟ. ಹಾಗಿಲ್ಲ ರೀ, ಸರಿಯಾಗಿ ದೇವರನ್ನು ತಿಳಿದವ,
ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ಭಗವಂತನನ್ನು ಸರಿಯಾಗಿ ತಿಳಿದವ ನೈವ ಕಿಂಚಿತ್ ಕರೋಮೀತಿ, ಕಿಂಚಿತ್ ಸ್ವಲ್ಪವನ್ನು ಮಾಡೋಲ್ಲ. ಏನು ಪಶ್ಯನ್, ನೋಡೋದು ನನ್ನ ಕೈಲಿ ಸಾಧ್ಯ ಇಲ್ಲ. ದಾಸರು ಈ ಶಬ್ದವನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ. ನಂದೇನಿದೆ ನೋಡಿದ್ದು ನಿಂದು. ಪಶ್ಯನ್ ಶೃಣ್ಣನ್ ಸ್ಪೃಶನ್ ಜಿಗ್ರನ್ ಅನಶ್ನನ್ ಗಚ್ಚನನ್ ಸ್ವಪನ್ ಸ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣ್ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಯಾವಾಗಲೂ ಭಗವಂತನನ್ನು ತಿಳಿದವ ನನ್ನಿಂದ ಏನು ಯಾವ ಒಂದು ಸಣ್ಣ ಕಾರ್ಯವೂ ಆಗಲ್ಲ. ಯಾವುದು ಸಣ್ಣ ಕಾರ್ಯ? ನೋಡೋದಾಗಲಿ, ಕೇಳೋದಾಗಲಿ, ಮುಟ್ಟೋದಾಗಲಿ, ಮೂಸೋದಾಗಲಿ, ತಿನ್ನೋದಾಗಲಿ, ನಡೆಯೋದಾಗಲಿ, ನಿದ್ರಿಸೋದಾಗಲಿ, ಇವೆಲ್ಲ ನಮ್ಮ ಅನುಭವ ನೋಡಿ. ರಾತ್ರಿ 10 ಆಯಿತು ಅಂತೀರಿ, 11 ಆಯಿತು ಅಂತೀರಿ, ಹಾಸಿಗೆ ಮೇಲೆ ಮಲಗಿರ್ತೀವಿ, ಫ್ಯಾನ್ ಹಾಕಿರ್ತೀವಿ, ಎಸಿ ಹಾಕಿರ್ತೀವಿ, ನಿದ್ದೆ ಮಾಡಬೇಕು, ಬಲವಾದ ಸಂಕಲ್ಪ ಬರುತ್ತಾ? ಬರಲ್ಲ. ದೇವರಂತಾನೆ ಹಾಸಿಗೆ ನಿಂದು, ಎಸಿ ನಿಂದು, ಫ್ಯಾನ್ ನಿಂದು, ಮಂಚ ನಿಂದು, ನಿದ್ದೆ ನಂದು ಅಂತಾನೆ. ನೀನು ಬೇಕಾದ್ದು ನೀ ಹಾಕೋ, ನಾ ಕೊಟ್ಟರೆ ಉಂಟು, ಇಲ್ಲದೇ ಇದ್ರಿಲ್ಲ. ಅದು ಎಲ್ಲರಿಗೆ ಬರಲ್ಲ ರೀ. ನಿದ್ದೆ ಬರಬೇಕಾದರೂ ದೇವರ ದಯಾ ಇರಬೇಕ್ರಿ. ತುಂಬ ಜನ ಅಂತಾರೆ, ನಿಜ ಆಚಾರ್ಯ, ನಂಗೆ ದೇವ್ರದ್ದು ತುಂಬ ದಯ, ಪುರಾಣ ಕೂತರು ಬರುತ್ತೆ. ಅದು ದೇವ್ರ ದಯ ಅಲ್ಲ, ಅದು ದೇವ್ರ ದಯ ಅಲ್ಲ. ನಿಮಗೆ ನಿಜವಾಗಿ ದೇವ್ರ ದಯ ಅಂದರೆ ಎಲ್ಲಿ ಗೊತ್ತಾ? ಟಿ ವಿ ಸೀರಿಯಲ್ ನೋಡುವಾಗ ನಿದ್ದೆ ಬಂದರೆ ನೀವು ಅಂದ್ಕೊಳ್ಳಿ ನಿಮಗೆ ದೇವ್ರ ದಯ ಆಗಿದೆ. ನಮಗೆ ಸೀರಿಯಲ್ ನೋಡುವಾಗ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡುವಾಗ, ರಾತ್ರಿ 11 ಆದರೂ ಕಣ್ಣು ಅರಳಿಸಿ, ಕಿವಿ ಅರಳಿಸಿ, ಬಾಯಿ ತುಂಬ ತಿಂತ ಕುಡಿತ, ಸಕಲೇಂದ್ರಿಯ ಇರ್ ಮುಕುಂದ ಅಂತಾರೆ, ಎಲ್ಲ ಇಂದ್ರಿಯಗಳಿಂದ ಮಾಡಬಾರದ್ದನ್ನು ಮಾಡ್ತಾ ದೇವರನ್ನು ಸಂಪೂರ್ಣವಾಗಿ ಮರೆಯುವಂತಹ ಘಟನೆಗಳು. ದೇವರ ನೆನಪಿಗೆ, ನಿಮಗೆ ದೇವ್ರ ನೆನಪು ಯಾವಾಗ ಬರುತ್ತೆ? ಹಾಸಿಗೆ ಹಾಕಿದಿರಿ, 11 ಆಗಿ ಏನೋ ದೇವ್ರ ನಿದ್ದೇನೆ, ಆಗ ದೇವ್ರ ನೆನಪು ಬರುತ್ತೆ. ದೇವರ ನೆನಪು ಹಾಗಾಗಿ ನೋಡುವಾಗ, ಕೇಳುವಾಗ, ಸ್ಪರ್ಶ ಮಾಡುವಾಗ, ಎಷ್ಟೋ ಬಾರಿ ನಿಮ್ಮ ಜೀವನದ ಅನುಭವಗಳು. ತುಂಬ ಜನಕ್ಕೆ ಮನೆಯಲ್ಲಿ ಒಗ್ಗರಣೆ ಸೀದೋಗ್ತಿದ್ರೆ ವಾಸನೆ ಬರಲ್ಲ ರೀ. ಕರೋನಾ ಟೈಮಲ್ಲಂತೂ ಭಾರಿ ಡೇಂಜರ್ ಇತ್ತು, ವಾಸನೆ ಬರಲಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗಿ ಅಂತಿದ್ರು. ಎಷ್ಟೋ ಜನಕ್ಕೆ ವಯಸ್ಸಾಗ್ತಾ ಆಗ್ತಾ ಕಿವಿ ಕೇಳಲ್ಲ. ಕೇಳಿಸೋದು ನಿಮ್ಮ ಕೈಲಿರಲಿಲ್ಲ, ದೇವ್ರ ಕೈಲಿತ್ತು. ದೇವರನ್ನ ಮರೆತು ತುಂಬ ದಿನ ನಾ ಕೇಳಿದೆ ಅಂತ ಅಹಂಕಾರ ಪಟ್ಟವಲ್ಲ, ಅದಕ್ಕೆ ಈ ಕೇಳು ನೋಡೋಣ. ಕಿವಿ ಇದೆ ರೀ, ಕಿವಿ ಇದೆ ಕೇಳಿಸಲ್ಲ, ಕಣ್ಣಿದೆ ಕಾಣಿಸಲ್ಲ, ಮೂಗಿದೆ ವಾಸನೆ ಬರಲ್ಲ, ಕಣ್ಣಿದೆ ಮುಚ್ಕೊಂಡಿದ್ದೀರಿ ನಿದ್ದೆ ಬರ್ತಿಲ್ಲ. ಹಾಗಾದ್ರೆ ನಿಮ್ಮಿಂದ ಏನಾಯಿತು? ಕೃಷ್ಣ ಹೇಳ್ತಾನೆ, ಅರ್ಜುನ ಭಗವಂತನನ್ನು ಚೆನ್ನಾಗಿ ತಿಳಿದವ ಅವು ಯಾವಾಗಲೂ ಏನಂತಾನೆ, ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತ. ಯಾವಾಗಲೂ ಅವನು ತಿಳ್ಕೊಂಡಿರ್ತಾನೆ ಏನಂತ, ನನ್ನಿಂದೇನಾಗತ್ತೀರಿ, ನಾನೇನು ಮಾಡಲಿಕ್ಕೆ ಸಾಧ್ಯ ಇದೆ ರೀ, ನನ್ನಿಂದೇನಾಗಲ್ಲ, ಎಲ್ಲ ಭಗವಂತನದು, ಅವನು ಮಾಡೋದು ಅಂತ ಹೀಗೆ ತಿಳ್ಕೊಂಡಿರ್ತಾನೆ. ಹಾಗಾದರೆ ಭಗವಂತ ನಮ್ಮ ಕಡೆಯಿಂದ ಏನು ಮಾಡಿಸ್ತಾನಲ್ಲ? ನಾವ್ಯಾರು ದೇವರ ನಮ್ಮ ಕಂಡ್ರೆ ದೇವ್ರಿಗೇನು ದ್ವೇಷ ಇಲ್ಲ ರೀ, ದೇವರಿಗೆ ನಮ್ಮನ್ನು ಕಂಡ್ರೇನು ದ್ವೇಷ ಇಲ್ಲ. ಯಾವ ಜೀವರಲ್ಲೂ ದೇವರಿಗೆ ದ್ವೇಷ ಇಲ್ಲ. ಹಾಗಾದ್ರೆ ನಮ್ಮ ಕಡೆಯಿಂದ ಏನು ಮಾಡಿಸ್ತಾನೆ? ಅದು ನಮ್ಮ ಒಳಿತಿಗಾಗಿ ಮಾಡಿಸ್ತಾ ಇದ್ದಾನೆ.
ಅದನ್ನೇ ದಾಸರಂದದ್ದು. ಆದುದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಯ ಲಿಪ್ಯತೇನ ಸಪಾಪೇನ ಪದ್ಮಪತ್ರಮಿವಾಂಭಸ. ಭಗವಂತ ನನ್ನ ಒಳ್ಳೆಯದಕ್ಕಾಗಿ ನನ್ನೊಳಗೆ ನಿಂತು ನನ್ನಿಂದ ಅವನ ಪೂಜಾರೂಪವಾಗಿ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಆದಮೇಲೆ ಅವನೇ ಎಲ್ಲ ಮಾಡಿಸಿದ ಮೇಲೆ ನಾನೇನು ಎಕ್ಸ್ಪೆಕ್ಟ್ ಮಾಡಲಿ? ನೋಡಿ, ನಾವು ಕೆಲಸಕ್ಕೆ ಹೋಗಿದ್ದರೆ ನಮಗಿಷ್ಟು ಸಂಬಳ ಬರ್ಬೋದು ಅಂತ ಅಂದ್ಕೊಳ್ಬೋದು. ನಾವು ಏನೂ ಕೆಲಸ ಮಾಡಲಿಲ್ಲ, ಮಾಡಿದವ್ರು ಯಾರೋ, ಮತ್ತು ನಾವು ಹೇಗೆ ಸಂಬಳ ಎಕ್ಸ್ಪೆಕ್ಟ್ ಮಾಡೋದು? ಹಾಗಾದರೆ ನಮ್ಮೊಳಗೆ ನಿಂತು ಭಗವಂತ ಎಲ್ಲ ಕರ್ಮವನ್ನು ಮಾಡಿಸುವಾಗ ಫಲವನ್ನು ನಾವು ಹೇಗೆ ಬಯಸೋದು? ಹಾಗಾದರೆ ತಿಳಿದವ ಒಳಗೆ ಭಗವಂತ ಮಾಡಿಸ್ತಾ ಇದ್ದಾನೆ ಅಂದಮೇಲೆ ಈ ಫಲದ ಹಂಬಲ ಕೂಡ ನನಗಿಲ್ಲ ಅಂತ ಹೇಳಿ ಅವ ಜೀವನದಲ್ಲಿ ಹೇಗಿರ್ತಾನೆ ಅಂದರೆ ಪದ್ಮಪತ್ರ ಮಿವಾಂಭಸಿ, ಹೇಗೆ ಕಮಲದ ಎಲೆ ನೀರಿನ ಒಳಗಿದ್ದರೂ ಕೂಡ ನೀರಿನ ಅಂಟು ನಂಟು ಗಂಟು ಇಲ್ಲದೆ ಹೇಗೆ ಇರುತ್ತೋ ಹಾಗಿರ್ತಾನೆ. ಇದರರ್ಥ ನಮಗೇನಂದರೆ ನಾವು ಮನೆ ಒಳಗೆ ಸಂಸಾರದ ಒಳಗೆ ಹೆಂಡತಿ ಮಕ್ಕಳ ಜೊತೆ ಗಂಡ ಮಕ್ಕಳ ಜೊತೆ ಎಲ್ಲರ ಜೊತೆ ಇರಬೇಕು, ಇರದಿರಬೇಕು. ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ಗೆ ವೈರಾಗ್ಯ ಅಂತ ಕರೀತಾರೆ. ಇರಬೇಕು, ಇರದಿರಬೇಕು, ಇರಬೇಕು, ಈಸಬೇಕು, ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿಯೇ ಈಸಬೇಕು, ಹೇಸಿಗೆ ಸಂಸಾರದಲ್ಲಿ ಈಸಬೇಕು, ಅದನ್ನು ಜಯಿಸಬೇಕು. ಅಂದರೆ ಆಶಲೇಷ ಮಾಡದ ಹಾಗೆ ಈಸಿದರೆ ಸಂಸಾರದಲ್ಲಿ ಜಯ ಖಂಡಿತ. ನೋಡಿ, ನೀವು ನದಿ ಒಳಗೆ ಡೈ ಹೊಡೆದು ಆ ಕಡೆ ಹೋಗಬೇಕು ಅಂತ ಹೊರಟ್ರಿ, ಈಜು ಹೊಡಿತಾ ಇದ್ದೀರಿ, ಒಂದೊಂದು ಸತಿ ಕೈ ಮಾಡುವಾಗಲೂ ಅರ್ಧರ್ಧ ಬಕೆಟ್ ನೀರು ಕುಡ್ಕೊಂಡು ಹೋಗ್ಬಿಟ್ರೆ ಮುಳುಗೋಗ್ಬಿಡ್ತೀರಿ. ನಿಜವಾಗಿ ಈಜು ಹೊಡೆಯುವ ಒಂದು ಡ್ರಾಪ್ ನೀರು ಕುಡಿಯಲ್ಲ, ಕುಡಿಬಾರ್ದು, ಕುಡಿದ್ರೆ ಮುಳುಗೋಗ್ಬಿಡ್ತೀರಿ. ಈ ಸಂಸಾರದಲ್ಲೂ ಅಷ್ಟೇ. ಆ ಗಜೇಂದ್ರ ಭಾಗವತದಲ್ಲಿ 8ನೇ ಸ್ಕಂದ ಆನೆ ಕತೆ ಬರುತ್ತೆ. ಆ ಗಜೇಂದ್ರನಿಗೆ ಬಾಯಾರಿಕೆ ಆಯಿತು, ನೀರು ಹುಡ್ಕೊಂಡು ಹೋದ, ಸ್ವಲ್ಪ ನೀರು ಕುಡ್ದ, ಮೇಲೆ ಬರಬೇಕೋ ಬೇಡೋ ಕುಡಿತಾ ಕೂತ, ಕುಡ್ದ ಆಡ್ದ ಸಿಕ್ಕಾಕ್ಕೊಂಡ. ನಾವು ಅಷ್ಟೇ, ಸಂಸಾರದಲ್ಲಿ ಚೂರೂ ಕುಡಿಬೇಡಿ ಅಂತಾರೆ. ನಾವು ಎಷ್ಟು ಕುಡಿದ್ವಿ ಕುಡಿದ್ವಿ, ಸಂಸಾರ ಚೆನ್ನಾಗಿದೆ ಚೆನ್ನಾಗಿದೆ, ನಮಗೆ ದೇವರೇ ಮರ್ತೋಯ್ತು, ಹೆಂಡತಿ ಬಂದಾಗ ದೇವರು ಮರ್ತೋಯ್ತು, ಮನೆ ಬಂದಾಗ ದೇವರು ಮರ್ತೋಯ್ತು, ಮಡದಿ ಮಕ್ಕಳನ್ನು ನೋಡಿ, ಮನೆಯನ್ನು ನೋಡಿ, ಮನೆಯವರನ್ನು ನೋಡಿ, ಮಾಧವನನ್ನು ಮರ್ತಾಗಲೇ ಮುಪ್ಪು ಬಂದು ಹಿಡ್ಕೊಂಡ್ಬಿಡ್ತು. ಅಲ್ಲಿ ಮೊಸಳೆ ಹಿಡ್ಕೊಳ್ತು, ನಮಗೆ ಯಾವುದು ಹಿಡ್ಕೊಳತ್ತೆ? ಮುಪ್ಪು ಬಂದಿತ್ತಲ್ಲ, ತಪ್ಪದೆ ಪಾಯಸ ಉಣಲಿಲ್ಲ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ಧಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಸಂಸಾರದಲ್ಲಿ ಮದುವೆ ಆಗಿದ್ದು ತಪ್ಪಲ್ಲ, ಮನೆ ಕಟ್ಟಿದ್ದು ತಪ್ಪಲ್ಲ, ಮಕ್ಕಳಾಗಿದ್ದು ತಪ್ಪಲ್ಲ, ಯಾವುದೂ ತಪ್ಪಲ್ಲ ರೀ. ದೇವರನ್ನು ಮರ್ತದ್ದೇ ದೊಡ್ಡ ತಪ್ಪು, ದೇವರನ್ನು ಮರಿಬಾರದು. ದೇವರು ಎಲ್ಲ ಮಾಡಿಸ್ತಾ ಇದ್ದಾನೆ. ಯಾರು ತತ್ವವಿತ್ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಯ, ಬ್ರಹ್ಮಣ್ಯಾದಾಯ ಭಗವಂತನನ್ನು ಎಲ್ಲ ಕರ್ಮಗಳಲ್ಲಿ ಆದಾಯ ಅಂದರೆ ಅನುಸಂಧಾನ ಮಾಡಬೇಕು. ಇಟ್ಟಂಗೆ ಇರುವೇನೋ ಹರಿಯೇ, ಭಗವಂತ ನೀ ಕೊಟ್ಟದ್ದು ನಿಂದು, ನಂದೇನದು ಸ್ವಾಮಿ, ನಿಂದೇ ಇದಲ್ಲ. ಒಳ್ಳೆ ಹೊಸ ವಸ್ತ್ರ ಹಾಕ್ಕೊಳ್ಳಿ, ಬೆಳ್ಳಿ ತಟ್ಟೆ ಊಟ ಮಾಡಿ, ಒಳ್ಳೆ ಕಾರಲ್ಲಿ ಓಡಾಡಿ, ಓಡಾಡುವಾಗ ಅಂದ್ಕೊಳ್ಳಿ ನೀ ಕೊಟ್ಟದ್ದು, ನೀ ಕೊಟ್ಟದ್ದು, ನಿಂದು ನಿಂದು ಇಷ್ಟ ಅಂದ್ಕೊಂಡ್ಬಿಟ್ರೆ ಸಾಕು, ಅವನು ಯಾವುದರ ಲೇಪ ಕೂಡ ಆಗದ ಹಾಗೆ ಭಗವಂತ ಅವನನ್ನು ನೋಡ್ಕೊಳ್ತಾನೆ. ಕಾಯೇನ ಮನಸ ಬುದ್ಧಿಯ ಕೇವಲ ಇಂದ್ರಿಯ ಇರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಎಲ್ಲ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ದೇಹದಿಂದ ಮನಸ್ಸಿನಿಂದ ಬುದ್ಧಿಯಿಂದ
ಏನೆಲ್ಲ ಕರ್ಮಗಳನ್ನು ಮಾಡ್ತಾರೆ, ಕಾಮನೆ ಇಲ್ಲದೆ ಮಾಡ್ತಾರೆ, ಕರ್ತೃತ್ವ ಭಾವನೆಯನ್ನು ಬಿಟ್ಟು. ಕರ್ತೃತ್ವ ಭಾವನೆ ಅಂದರೆ ನಾ ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇದೆ. ಕೆಲವರು ಸುಮ್ಮನೆ ಜೋರು ಜೋರು ಮಾಡ್ತಿರ್ತಾರ್ರಿ, ನಾನಿರೋವರೆಗೂ ನಿಮಗೆ ಗೊತ್ತಾಗಲ್ಲ. ಮನೇಲಿ ಜಗಳ ಆಡುವಾಗ ಬೈತಿರ್ತಾರೆ ಮನೆಯವರೆಲ್ಲ ಹೀಗೆ, ನಾನಿರೋವರೆಗೂ ನಿಮಗೆ ಗೊತ್ತಾಗ, ನಾ ಹೋದ ಮೇಲೆ ಗೊತ್ತಾಗತ್ತೆ ಅಂತಿರ್ತಾರೆ. ಏನು ಗೊತ್ತಾಗತ್ತೀರಿ, ಹೋದರೂ ಅಂತ ಗೊತ್ತಾಗತ್ತೆ ವಿನ ಇನ್ನೇನು ಗೊತ್ತಾಗಲ್ಲ. ಸುಮ್ಮನೆ ನಮ್ಮದು ಜಂಬ, ನಮ್ಮಿಂದಲೇ ಎಲ್ಲ ನಡೀತಾ ಇದೆ. ನಾನಿಲ್ಲದೇ ಇದ್ದರೆ ಗೊತ್ತಾಗೋದು ಏನು ಗೊತ್ತಾಗತ್ತೆ. ಭಗವಂತನಿಂದ ಎಲ್ಲ ನಡೀತಿದೆ ಅಂತ ತಿಳ್ಕೊಳ್ಬೇಕು. ಸಂಗಮ ತ್ಯಕ್ತ್ವ, ಯಾವುದರ ಮೇಲೂ ಕೂಡ ಅಭಿಮಾನವನ್ನು ಮಾಡದೆ ಕೇವಲ ಭಗವಂತನಲ್ಲಿ ಅಭಿಮಾನವನ್ನು ಇಟ್ಟು ಕರ್ಮ ಮಾಡ್ತಾರೆ. ಆ ಕರ್ಮದಿಂದ ಉಂಟಾಗುವ ಪಾಪದ ಪರಿಹಾರಕ್ಕೋಸ್ಕರವಾಗಿ ಆ ಬಗೆಯ ಕರ್ಮವನ್ನು ಜ್ಞಾನಿಗಳಾದವರು ಮಾಡ್ತಾ ಇದ್ದಾರೆ. ನೀನು ಕೂಡ ಕರ್ಮವನ್ನು ಮಾಡು. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂವಶಿ ನವದ್ವಾರೇ ಪುರೇ ದೇಹಿ ನೈವ ಕುರ್ಯನ್ನ ಕಾರಯನ್. ಎಲ್ಲ ಕರ್ಮಗಳನ್ನು ನಾನು ಮಾಡ್ತೇನೆ ಎನ್ನುವ ಭಾವ ಮನಸ್ಸಿನಿಂದ ಬಿಟ್ಟು, ಏನು ಕರ್ಮ ಮಾಡ್ತಾ ಇದ್ದರೂ ಅದು ಭಗವಂತನ ಪೂಜಾ ರೂಪವಾಗಿ ಅವನೇ ಮಾಡಿಸ್ತಾ ಇದ್ದಾನೆ. ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇವ ನಾನ್ಯಥ. ನಾನು ಏನಾದರೂ ಮಾಡಿದರೂ ಭಗವಂತನ ಅಧೀನವಾಗಿ ಮಾಡಿದ್ದೇನೆ, ಸ್ವತಂತ್ರವಾಗಿ ಮಾಡಿದ್ದಲ್ಲ. ಹೀಗೆ ವಿಚಾರ ಮಾಡ್ತಾ ಒಂಬತ್ತು ಬಾಗಿಲುಗಳು ಉಳ್ಳಂತಹ ಈ ಶರೀರದ ಒಳಗೆ ಆ ಜೀವ ತಾನು ವಾಸ ಮಾಡ್ತಾನೆ. ಯದ್ಯಪಿ ಇದು ಬಂಧಕವಾದದ್ದು ಜೀವನಿಗೆ, ಜೀವನಿಗೆ ಒಂಬತ್ತು ದ್ವಾರದ ಈ ಶರೀರ ಬಂಧಕ. ಆದರೆ ಯಾರು ಒಳಗಿರುವಾಗ ಈ ಭಾವನೆಯಿಂದ ಮಾಡ್ತಾ ಇದ್ದಾನೆ ಅವನಿಗೆ ಯಾವ ಕರ್ಮವೂ ಬಂಧನ ಮಾಡೋಲ್ಲ. ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಿಜವಾಗಿ ಭಗವಂತ ಯಾವ ಜೀವರಿಗೂ ಕರ್ತೃತ್ವವನ್ನು ಕೊಟ್ಟಿಲ್ಲ. ಏನು ಮಾಡುವ ಸಾಮರ್ಥ್ಯ ನಮಗಿಲ್ಲ, ಅಷ್ಟೇ ಅಲ್ಲ ಇನ್ನೊಬ್ಬರ ಕಡೆಯಿಂದ ಮಾಡಿಸುವ ಯೋಗ್ಯತೆಯೂ ನಮಗಿಲ್ಲ. ನಾವು ಮಾಡಿಸ್ಲಿಕ್ಕಾಗಲ್ಲ, ಇನ್ನೊಬ್ಬರ ಕಡೆಯಿಂದ ಮಾಡಿಸುವಂತಹ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿಲ್ಲ. ದೇವರದಾಗಲ್ಲ, ಅವನು ಮಾಡ್ತಾನೆ ಮತ್ತು ಮಾಡಿಸ್ತಾನೆ, ಮಾಡಿ ಮಾಡಿಸ್ತಾನೆ. ನಮಗೆ ಮಾಡುವ ಯೋಗ್ಯತೆಯೂ ಇಲ್ಲ, ಮಾಡಿಸುವ ಯೋಗ್ಯತೆಯೂ ನಮಗಿಲ್ಲ. ಅದಕ್ಕೆಲ್ಲ ಅವನ ಸ್ವಾತಂತ್ರ್ಯ, ಸುತರಾಮ್ ಭಗವಂತನ ವಿಷಯ, ಅವನ ಸ್ವಾತಂತ್ರ್ಯ ನಮಗಿಲ್ಲ ಅಂತ ತಿಳ್ಕೊಳ್ಬೇಕು. ಸ್ವತಂತ್ರವಾಗಿ ನಾವು ಮಾಡ್ತೀವಿ ಎಂದಾಗ ಮಾತ್ರ ಎಲ್ಲ ಪಾಪಗಳಿಗೆ ನಾವು ಬದ್ಧರಾಗಿಬಿಡ್ತೇವೆ. ಹಾಗಾಗಿ ಯಾವ ಸ್ವಾತಂತ್ರ್ಯವೂ ನಮಗಿಲ್ಲ ಅಂತ ತಿಳಿದು ಮಾಡಿದಾಗ ಬಂಧಕಕ್ಕೆ ಆ ಕರ್ಮಗಳು ಕಾರಣ ಆಗೋಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ